ಭಾರತೀಯ ವರ್ಣಚಿತ್ರಕಾರರು ಶಿಲ್ಪಿಗಳೂ ಆದ ಹಾಗೂ ಎಸ್ ಕೆ ಬಾಕ್ರೆ ಎಂದು ಗುರುತಿಸಿಕೊಂಡ ಮತ್ತು ಬಾಂಬೆ ಪ್ರಗತಿಶೀಲ ಕಲಾವಿದರ ಸಂಘದ ಸದಸ್ಯರಾಗಿದ್ದ ಸದಾನಂದ್ ಕೃಷ್ಣಜಿ ಬಾಕ್ರೆ ಅವರು ನವೆಂಬರ್ 10, 1920 ಬರೋಡಾದಲ್ಲಿ ಜನಿಸಿದರು. ಹದಿನಾರನೇ ವಯಸ್ಸಿನಲ್ಲಿ ಬಕ್ರೆಯವರು ವ್ಯಕ್ತಿಗಳ ರೇಖಾಚಿತ್ರಗಳು, ಜಲವರ್ಣ ಭೂದೃಶ್ಯಗಳು ಮತ್ತು ಮಣ್ಣಿನ ಮೂರ್ತಿಗಳನ್ನು ಮಾಡಿ ತಮ್ಮ ಶಾಲೆಯಲ್ಲಿಯೇ ಪ್ರದರ್ಶನ ಮಾಡಿದ್ದರು. ಬಕ್ರೆಯವರು ಸರ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ನಿಂದ ಶಿಲ್ಪಕಲೆಯಲ್ಲಿ ಡಿಪ್ಲೊಮಾ ಪಡೆದರು. ಸದಾನಂದ್ ಬಕ್ರೆ ತಮ್ಮ ಮೊದಲ ಕೆಲವು ಹದಿಹರೆಯದ ವರ್ಷಗಳನ್ನು ಮುಂಬೈನಲ್ಲಿ ಶಿಲ್ಪಿಯಾದ ಪಡ್ಕೆ ಅವರ ಸ್ಟುಡಿಯೋದಲ್ಲಿ ಕಳೆದರು. ಭಾರತದ ಆಧುನಿಕ ಕಲೆಯ ಪ್ರವರ್ತಕರಲ್ಲಿ ಒಬ್ಬರಾದ ಬಕ್ರೆಯವರು 1951 ಬ್ರಿಟನ್ಗೆ ಹೋದರು. ಅಲ್ಲಿ ಅವರು ಶಿಲ್ಪಕಲೆಯನ್ನು ತ್ಯಜಿಸಿ ಚಿತ್ರಕಲೆಯತ್ತ ಹೆಚ್ಚು ಗಮನ ಹರಿಸಿದರು. ಬಕ್ರೆಯವರು ಬಂಡಾಯದ ಮನೋಧರ್ಮದವರು. ಯಾವಾಗಲೂ ಕೆಲವು ಹೊಸ ವಿಧಾನ, ವಸ್ತು ಮತ್ತು ಅಭಿವ್ಯಕ್ತಿಯ ಸ್ವರೂಪವನ್ನು ಹುಡುಕುತ್ತಿದ್ದರು ಮತ್ತು ವರ್ಣಚಿತ್ರಗಳಲ್ಲಿ ಮತ್ತು ಶಿಲ್ಪಕಲೆಯಲ್ಲಿ ವಾಸ್ತವಿಕತೆಯಿಂದ ಅಮೂರ್ತತೆಗೆ ಚಲಿಸುವ ಪಥವನ್ನು ಅನುಸರಿಸಿದರು. ಹೆಚ್ಚು ಸರಳೀಕೃತ ರೂಪಗಳಿಗೆ ತೆರಳಿದರು. ದಪ್ಪ ಪ್ರಕಾಶಮಾನವಾದ ಮತ್ತು ಎದ್ದು ಕಾಣುವ ಬಣ್ಣಗಳನ್ನು, ನೇರ ಮತ್ತು ಬಾಗಿದ ರೇಖೆಗಳನ್ನು ಅವರ ಕೃತಿಗಳಲ್ಲಿ ಕಾಣಬಹುದು. ಅವರ ಕಲಾಕೃತಿಗಳು ನಗರದ ಭೂದೃಶ್ಯಗಳು, ಮನುಷ್ಯಾಕೃತಿಗಳು ಮತ್ತು ಸ್ಟಿಲ್ ಲೈಫ್, ಹೀಗೆ ಅನೇಕ ವಿಷಯಗಳನ್ನು ಅವರ ಕಲಾಕೃತಿಗಳಲ್ಲಿ ಕಾಣಬಹುದು. ಬಕ್ರೆಯವರು 1951 ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ನಲ್ಲಿ ಒನ್ ಮ್ಯಾನ್ ಶೋ ಮತ್ತು 1959 ಗ್ಯಾಲರಿ ಒನ್ನಲ್ಲಿ ಪ್ರದರ್ಶನವನ್ನು ಮತ್ತು ಭಾರತದ ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ಮತ್ತು ದೆಹಲಿ, ಸಿಂಗಾಪುರ್, ಲಂಡನ್, ಹೀಗೆ ಅನೇಕ ಕಡೆಗಳಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಬಕ್ರೆಯವರಿಗೆ 2004 ಬಾಂಬೆ ಆರ್ಟ್ ಸೊಸೈಟಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು ಅವರ ಶಿಲ್ಪಕಲೆಗಾಗಿ ಹಲವಾರು ಪ್ರಶಸ್ತಿಗಳು ಸಂದಿವೆ. ಬಕ್ರೆಯವರು 2007 ರತ್ನಗಿರಿ ಜಿಲ್ಲೆಯ ಮೃದ್ ಹೆಂಡ್ರೈನ್ನಲ್ಲಿ 87 ವಯಸ್ಸಿನಲ್ಲಿ ನಿಧನರಾದರು. ಬಿಜರಿ